ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕಿರಣಕುಮಾರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲ ನಿಮಗೆ ಫಾಲ್ ಸೀಲಿಂಗ್ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡ್ತೀನಿ. ಫಾಲ್ ಸೀಲಿಂಗಲ್ಲಿ ನಿಮಗೆ ಮೂರು ರೀತಿ ಬರುತ್ತೆ. ಮುಂಚೆ ಎರಡು ಇತ್ತು, ಇವಾಗ ಮೂರು. ಒಂದು ಪಿ ಯು ಪಿ ಫಾಲ್ ಸೀಲಿಂಗ್, ಎರಡು ಜಿಪ್ಸಮ್ ಫಾಲ್ ಸೀಲಿಂಗ್, ಮೂರನೇದಾಗಿ ಇವಾಗ ಬರ್ತಾ ಇರೋದು ಪಿ ವಿ ಸಿ ಫಾಲ್ ಸೀಲಿಂಗ್. ಹೌದು, ಮೂರು ಬರ್ತಾ ಇದೆ. ಬಟ್ ಯಾವುದು ಒಳ್ಳೆಯದು, ಏನು ಕತ್ತೆ ಅದನ್ನು ತಿಳಿಸೋಣ. ಮೊದಲಾಗಿ ಎಲ್ಲದು ಒಳ್ಳೆಯದು, ಎಲ್ಲದನ್ನು ಮಾಡಿಸ್ಬೋದು, ಆದರೆ ಡಿಸೈನ್ ಮಾಡಿ ಹೋಗಬೇಕು. ಬೇರೆ ಬೇರೆ ರೀತಿಗಳಲ್ಲಿ ಡಿಸೈನ್ ಮಾಡಬೇಕು ಅಂತಂದರೆ ನಿಮಗೆ ಪಿ ಒ ಪಿ ಮತ್ತು ಜಿಪ್ಸಮ್ ಬರುತ್ತೆ. ಆ್ಯಂಡ್ ಪಿ ವಿ ಸಿಲಿ ಏನಾಗುತ್ತೆ ಅಂತಂದರೆ ಅದರಲ್ಲಿ ಮಾಡಿಫಿಕೇಶನ್ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಫ್ಲ್ಯಾಟ್ ಡಿಸೈನ್ಸ್ಗಳನ್ನು ಇಲ್ಲಿ ಕೊಡ್ಬೋದು ವೀಕ್ಷಕರೇ. ಅದು ಕೂಡ ಇವಾಗ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ, ಅದಕ್ಕೂ ಕೂಡ ನೀವು ಆಪ್ ಮಾಡ್ಬೋದು. ಹಾಗೂ ಹಾಗಾದರೆ ಬಾಳಿಕೆ ವಿಚಾರ ಎಷ್ಟಿಷ್ಟು ದಿನ ಬರುತ್ತೆ. ಸ್ನೇಹಿತರೆ, ಪಿ ಒ ಪಿ ಅಂದರೆ ಅದು ಪುಡಿ, ಪಿ ಒ ಪಿ ಪುಡಿಯಿಂದ ಮಾಡುವಂಥದ್ದು. ಅದು ನಿಮಗೆ ಹತ್ತತ್ರ 10-15 ವರ್ಷ, ಅದನ್ನು ಜಾಸ್ತಿ ಬಂದಿದ್ದೂ ಇದೆ. 20 ವರ್ಷದ ತನಕ ಕೂಡ ಬಾಳಿಕೆ ಬಂದಿರುತ್ತೆ ಸಾಧ್ಯತೆಗಳು ಕೂಡ ನಾನು ನೋಡಿದ್ದೀನಿ ವೀಕ್ಷಕರೇ. ಆ ಥರದ್ದು ಇದೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಜಿಪ್ಸಮ್ ಬೋರ್ಡ್ಗಳು. ಜಿಪ್ಸಮ್ ಬೋರ್ಡಿಂದ ಏನು ಮಾಡ್ತಾರೆ, ಇದನ್ನು ಕಂಪ್ಲೀಟ್ ಬೋರ್ಡ್ ಬರುತ್ತೆ, 6x4ದು ದೊಡ್ಡ ದೊಡ್ಡ ಬೋರ್ಡ್ಗಳು ಬರ್ತವೆ. ಬೋರ್ಡನ್ನು ಇನ್ಸ್ಟಾಲ್ ಮಾಡಿ ಮಾಡುವಂಥದ್ದು ಇದು ನಿಮಗೆ 5-10 ವರ್ಷ ಮ್ಯಾಕ್ಸಿಮಮ್ ಬರುವಂಥದ್ದು. ಆನಂತರ ಇದರಲ್ಲೂ ಕೂಡ ತೇವಾಂಶ ಬರುತ್ತೆ, ಡ್ಯಾಂಪ್ನೆಸ್ ಬರುತ್ತೆ, ಪುಡಿಯಾಗಿ ಉದುರೋಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸಮಸ್ಯೆಗಳು ಪ್ರಾರಂಭವಾಗ್ತವೆ. ಸೊ ಇದು ಏನು ಪಿ ಒ ಪಿ ಇದೆ, 15-20 ವರ್ಷ ತನಕ ಬರುತ್ತೆ. ಇನ್ನು ಜಿಪ್ಸಮ್ ಬೋರ್ಡ್ಗಳಿರ್ತವೆ, ಇದು ನಿಮಗೆ 10 ವರ್ಷದವರೆಗೆ ಬರುವಂಥದ್ದು. ಇನ್ನು ಪಿ ವಿ ಸಿದು ಬಂದರೆ, ಪಿ ವಿ ಸಿದು ಕೂಡ ಅಷ್ಟೇ, ಇದು ಹೀಟ್ಗೆ ತುಂಬ ಇದಾಗುತ್ತೆ, ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮಾಯಿಶ್ಚರ್ ಇರ್ಬೋದು, ಹೀಟ್ಗಳಿಂದ ಪಿ ವಿ ಸಿ ಇದೆಯಲ್ಲ, ಇದು ಕೂಡ ಪುಡಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಪಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಿ ವಿ ಸಿದೇನಿರುತ್ತೆ ನಿಮಗೆ, ಇದು ಒಂದು 6-7 ವರ್ಷದ ಲೈಫನ್ನು ಕೊಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದ್ರ ಕಲರ್ ಕೂಡ ಫೇಡ್ ಆಗಿ ಹೋಗ್ಬಿಡುತ್ತೆ. ಸೊ ಓಕೆ, ಸೊ ಇದು ಮೂರನೇ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಆಪ್ಷನನ್ನು ನೀವಿಲ್ಲಿ ಮಾಡುವಂಥದ್ದು. ಹಾಗಾದರೆ ಒಂದು 10x10 ರೂಮಿಗೆ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗ್ಬೋದು, ಅಥವಾ ಒಂದು ಹಾಲ್ಗೆ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು? ಹಾಲ್ಗೆ ಮಾಡೋದಕ್ಕೆ ಅನ್ನೋಕ್ಕಿಂತ ನಾನು ಆ್ಯಕ್ಚುಲಿ 10x10 ರೂಮನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಾಲ್ ಒಬ್ಬೊಬ್ಬರೊಂದೇ ಹಾಲ್ ಒಂದೊಂದು ಥರ ಇರುತ್ತೆ, ಒಂದೊಂದು ಡಿಸೈನ್ಸ್ಗೆ ಹೋಗ್ತಾರೆ, ಚೇಂಜಸ್ ಇರುತ್ತೆ. ಆದರೆ ಒಂದು ಕಾಮನ್ ಆಗಿ ಒಂದು 10x10 ರೂಮಲ್ಲಿ ನೀವು ಇದನ್ನು ಮಾಡಿಸ್ಬೇಕು ಅಂತಂತಂದರೆ ಎಷ್ಟು ಖರ್ಚಾಗ್ಬೋದು, ಎಷ್ಟು ದಿನ ಆಗ್ಬೋದು? ಸ್ನೇಹಿತರೆ, ಈ ಮೂರನ್ನು ಮಾಡೋದಿದ್ರು ಕೂಡ ಒಂದೇ ದಿನದಲ್ಲಿ ಮಾಡ್ಬೋದು, ಒಂದೇ ದಿನದಲ್ಲಿ ಮಾಡಿ ಮುಗಿಸ್ಬೋದು. ಎಷ್ಟು ದಿನಗಳು ಬೇಕಾಗೋದಿಲ್ಲ, ಒಂದೇ ದಿನದಲ್ಲಿ ಮಾಡುವಂಥ ಕೆಲಸ ಇದು. ಬಟ್ ಆದರೆ ಅದರ ಮೇಲೆ ಪೇಂಟಿಂಗ್ ಮಾಡಬೇಕು ಅಂತಂತಂದರೆ ನೀವು ಒಂದು ದಿನ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗತ್ತೆ. ತದನಂತರ ನೀವಿಲ್ಲಿ ಪೇಂಟಿಂಗನ್ನು ಮಾಡ್ಕೊಬೋದು ವೀಕ್ಷಕರೇ. ಓಕೆ, ಸೊ ಮೊದಲೇದಾಗಿ ಪಿ ಒ ಪಿಯಲ್ಲಿ ಮಾಡ್ತೀರಾ, ಒಂದು ಪಿ ಒ ಪಿಯಲ್ಲಿ ಮಾಡ್ತೀರಾ, ಒಂದು 10x10 ರೂಮ್ ಮಾಡ್ತೀರಾ ಅಂತಂದರೆ ಇಲ್ಲಿ ಮೊದಲೇದಾಗಿ 18 ಇಂಚಿನ ಬಾರ್ಡ್ರನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಸುತ್ತಲೂ ಒಂದು ನಮ್ಮದು ಈಗ ಏನು ರೂಮ್ ಇದೆ ಇಲ್ಲಿ, ಇಲ್ಲಿ ಸುತ್ತಲೂ ಒಂದು ಬಾರ್ಡ್ರನ್ನ ಕ್ರಿಯೇಟ್ ಮಾಡಿದೆ, 18 ಇಂಚಿನ ಬಾರ್ಡರ್ ಮಾಡ್ಕೊಂಡಿದ್ದಾರೆ. ಬಾರ್ಡ್ರಿಗೆ ಎದುರುಗಡೆ ನಿಮಗೆ ಒಂದು ಸ್ಟಾಪರ್ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ, ಸ್ಟಾಪರ್ ವಿತ್ ಬಾರ್ಡರ್ ಮಾಡಬೇಕಾಗತ್ತೆ. ಆ್ಯಂಡ್ ತದನಂತರ ಸೆಂಟರ್ ಡಿಸೈನ್ಸನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳ. ಸೊ 10x10 ರೂಮ್ ಅಂದರೆ ಇಲ್ಲಿ ನಿಮಗೆ ಬರುವಂಥದ್ದು 100 ಸ್ಕ್ವೇರ್ ಫೀಟ್. ಹೌದು ವೀಕ್ಷಕರೆ, 100 ಸ್ಕ್ವೇರ್ ಫೀಟ್ ಬರುತ್ತೆ, ಜೊತೆಯಲ್ಲಿ ಬಾರ್ಡರ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಕ್ಯಾಲ್ಕುಲೇಷನನ್ನು ಕೂಡ ನಾನು ಇಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ 100 ಸ್ಕ್ವೇರ್ ಫೀಟ್ ಅಂತ ಒಂದು ಬೇಸ್ ಬಂದೇ ಬರುತ್ತೆ, ಜೊತೆಯಲ್ಲಿ ನಿಮಗೆ ಇಲ್ಲಿ 18 ಇಂಚಿನ ಬಾರ್ಡರ್ ಏನಿರುತ್ತೆ ಇದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಓವರಾಲ್ ಆಗಿ ಇದು ಕೂಡ ನಿಮಗೆ 50 ಸ್ಕ್ವೇರ್ ಫೀಟ್ ಬರುತ್ತೆ. ಆ್ಯಂಡ್ ಸ್ಟಾಪರನ್ನು ಕೂಡ ನೀವು ರನ್ನಿಂಗ್ ಸ್ಕ್ವೇರ್ ಫೀಟಲ್ಲಿ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಒಂದು 50-56 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ನಿಮಗೆ ಟೋಟಲ್ ಆಗಿ ಎಲ್ಲ ಸೇರಿಬಿಟ್ಟು ನಿಮಗೆ ಹತ್ತಿರ 210 ಸ್ಕ್ವೇರ್ ಫೀಟ್ ಅಥವಾ 207-210 ಸ್ಕ್ವೇರ್ ಫೀಟ್ ಅಂತ ಬರುತ್ತೆ ಅಂತ ಹೇಳ್ಬೋದು. 207 ಸ್ಕ್ವೇರ್ ಫೀಟ್ಗೆ ನೀವು ಒಂದು ವೇಳೆ ಕ್ಯಾಲ್ಕುಲೇಷನ್ ಮಾಡ್ಕೊತೀರಾ ಅಂದರೂ ಕೂಡ ನಿಮಗೆ ಇವಾಗಿನ ರೇಟ್ ಪ್ರಕಾರ ಇವಾಗ ಎಷ್ಟು ಬರ್ತಾ ಇದೆ ಅಂತಂತಂದರೆ ವೀಕ್ಷಕರೇ, ಮುಂಚೆ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಬರ್ತಾ ಬರ್ತಾ ರೇಟ್ಗಳೆಲ್ಲ ಚೇಂಜ್ ಆಗ್ತಾ ಇದೆ. ನಾನು 3 ರೇಟನ್ನು ನಿಮಗೆ ಇಲ್ಲಿ ಹಾಕಿ ತೋರಿಸ್ಬಿಡ್ತೀನಿ. ಪಿ ಒ ಪಿ ಆದರೆ ಎಷ್ಟಾಗುತ್ತೆ, ಜಿಪ್ಸಮ್ ಆದರೆ ಎಷ್ಟಾಗುತ್ತೆ, ಪಿ ವಿ ಸಿ ಆದರೆ ಎಷ್ಟಾಗುತ್ತೆ. ಸೊ ಮೊದಲನೇದಾಗಿ 207 ಸ್ಕ್ವೇರ್ ಫೀಟ್ ಇಂಟು, ಸೊ ಇದು ರೇಟು ನಿಮಗೆ 80 ರುಪೀಸ್, ಅರೌಂಡ್ 80 ರುಪೀಸ್ ಆಗುತ್ತೆ. ಕೆಲವು ಕಡೆ 70 ಇರ್ಬೋದು, ಕೆಲವು ಕಡೆ 90 ಇರ್ಬೋದು. ಓಕೆ, ಸೊ ಅದೇ ಹೇಳ್ತಾ ಇದ್ದೀನಿ, ಇದು ನಿಮಗೆ ಹತ್ತತ್ರ 16,000 ರುಪೀಸ್ ಆಗುತ್ತೆ ವೀಕ್ಷಕರೇ. ಓಕೆ, ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, 16,000 ರೂಪಾಯಿ ಓವರಾಲ್ ಆಗಿ ಎಲ್ಲ ಸೇರಿಬಿಟ್ಟು ಒಂದು ರೂಮ್ಗೆ ಹಾಕೋದಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ಜಿಪ್ಸಮ್ ಬೋರ್ಡಿಗೆ ಹೋಗ್ತಿದ್ದೀವಿ ಅಂತಂದರೆ ಇದು ನಿಮಗೆ 70 ರುಪೀಸ್ ಆಗುತ್ತೆ, ಇದು ನಿಮಗೆ 14,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. 14,000 ರುಪೀಸ್ ಅಷ್ಟೇ ಆಗುವಂಥದ್ದು. ಒಂದು ವೇಳೆ ಪಿ ವಿ ಸಿಗೆ ಹೋಗ್ತಿದ್ದೀರಂತಂದರೆ, ಪಿ ವಿ ಸಿ ಹೋಗ್ತಿದ್ದೀರಂತಂದರೆ ಇದು ನಿಮಗೆ 50-60 ರೂಪಾಯಿ ಆಗುತ್ತೆ, ಒಂದು 55 ರೂಪಾಯಿ ಅಂತ ಇಟ್ಕೊಳ್ಳೋಣ. ಓಕೆನಾ, ಸೊ ಇದು ನಿಮಗೆ 10-12,000 ರೂಪಾಯಿಗಳವರೆಗೆ ಆಗ್ಬೋದು ವೀಕ್ಷಕರೇ. 10, 11, 12 ಈ ಮಧ್ಯದಲ್ಲಿ ಬರುತ್ತೆ. ಯಾಕಂತಂದರೆ ಕೆಲವೊಂದು ಡಿಸೈನ್ಸ್ಗಳು ಮಾಡಬೇಕಾಗುತ್ತೆ, ಡಿಸೈನ್ಸ್ಗಳು ಚೇಂಜ್ ಮಾಡಬೇಕಾಗುತ್ತೆ, ಬೇರೆ ಬೇರೆ ಕಲರ್ಸ್ ಹಾಕಬೇಕಾಗುತ್ತೆ. ಸೊ ಇವೆಲ್ಲ ಕಾರಣದಿಂದ ಪಿ ವಿ ಸಿ ಮಾಡ್ತೀನಿ ಅಂದರೆ 12,000, ಜಿಪ್ಸಮ್ ಬೋರ್ಡ್ ಹೋಗ್ತೀರ ಅಂದರೆ 14,000, ಇಲ್ಲ ಪಿ ಒ ಪಿ ಹೋಗ್ತೀನಿ ಅಂತಂದರೆ ನಿಮಗೆ
16,000 ಒಂದು 10x10 ರೂಮ್ಗೆ ಇಲ್ಲಿ ಆಗುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ಒಂದು ಮಟೀರಿಯಲ್ ವೈಸ್ ಹೇಳಬೇಕು ಅಂತಂದರೆ ಜಿಪ್ಸಮ್ ಬೋರ್ಡ್ ಅಥವಾ ನಾನು ಪಿ ಯು ಪಿ ಇದು ಮಾತ್ರ ತೊಗೊತೀನಿ, ಮಟೀರಿಯಲೈಸ್ ಹೋಗಬೇಕು ಅಂತಂದರೆ ನಿಮಗೆ ಪಿ ಯು ಪಿ 2 ಬ್ಯಾಗ್ ಬೇಕಾಗುತ್ತೆ. ಬೋರ್ಡ್ ವೈಸ್ ಹೋಗಬೇಕು ಅಂದರೆ 6 ಬೋರ್ಡ್ಗಳು ಬೇಕಾಗುತ್ತೆ, 12 ಫೀಟ್ ಚಾನಲ್ ಬೇಕಾಗುತ್ತೆ, ಬಾಟಮ್ ಚಾನಲ್ಗಳು ಬೇಕಾಗುತ್ತೆ, 12 ಫೀಟ್ ಎಲ್ ಪಟ್ಟಿ ಬೇಕಾಗುತ್ತೆ, ಸ್ಕ್ರೂ ಬಾಕ್ಸ್ 1 ಬೇಕಾಗುತ್ತೆ, ಓಕೆ. ಫಾಸ್ಟ್ನರ್ ಕೂಡ ನಿಮಗೆ 60 ಪೀಸ್ಗಳು ಬೇಕಾಗುತ್ತೆ, ಆ್ಯಂಡ್ 12 ಫೀಟ್ ಚಾನಲ್ ಪಟ್ಟಿ ಇದು ಕೂಡ ನಿಮಗೆ 6 ನಂಬರ್ಗಳು ಇಲ್ಲಿ ಬೇಕಾಗುತ್ತೆ. ಇದು ರಾ ಮಟೀರಿಯಲ್ ಹೇಳ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ನಿಮಗೆ ಅಗತ್ಯ ಇಲ್ಲ, ಬಟ್ ಆದರೆ ನೀವು ಕ್ಯಾಲ್ಕುಲೇಟ್ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೋದು, ನೋಡ್ಕೊಬೋದು ಇವೆಲ್ಲ ತೊಗೊಂಬಂದಿದ್ದಾರಾ ಅಂತ ನೀವು ನೋಡ್ಕೊಬೋದು. ಆದರೆ ನನ್ನನ್ನು ಕೇಳಿದ್ರೆ ಯಾವುದನ್ನು ರೆಕಮೆಂಡ್ ಮಾಡ್ತೀರಾ ಅಂತ ಅಂತಂದರೆ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಪಿ ಒ ಪಿ ಪಾಲ್ ಸೀಲಿಂಗ್. ಹೌದು, ಪಿ ಒ ಪಿ ಪಾಲ್ ಸೀಲಿಂಗ್ ಮಾಡ್ಬೋದು, ಜಿಪ್ಸಮ್ ಪಾಲ್ ಸೀಲಿಂಗ್ ಮಾಡ್ಬೋದು, ಪಿ ಯು ಸಿನೂ ಮಾಡ್ಬೋದು, ಯಾರ್ದು ಬಜೆಟ್ ಕಮ್ಮಿ ಇದೆ ಅವ್ರು ಪಿ ಯು ಸಿ ಮಾಡಿ. ಬಟ್ ಪಿ ವಿ ಸಿ ಲೈಫ್ ಇದೆಯಲ್ಲ ಅದು ತುಂಬ ಜಾಸ್ತಿ ದಿನ ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ನಂತರನೇ ನಿಮಗೆ ಜಿಪ್ಸಮ್, ಅದರ ನಂತರ ಪಿ ಒ ಪಿಯಲ್ಲಿ ಬರುವಂಥದ್ದು. ವೀಕ್ಷಕರೇ, ಯಾವುದಾದ್ರೂ ಮಾಡಿ, ಸ್ವಲ್ಪ ಚೆನ್ನಾಗಿ ಮಾಡಿ, ನೀಟಾಗಿ ಮಾಡಿ, ಆ್ಯಂಡ್ ಕ್ಲಾಸಿಕ್ ಕಲರ್ಗಳನ್ನು ಚೂಸ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಫಾಲ್ ಸೀಲಿಂಗ್ ಮಾಡ್ತಾರೆ, ಅದಕ್ಕೆ ಚಿತ್ರ ವಿಚಿತ್ರ ಕಲರ್ಗಳನ್ನು ಹಾಕ್ತಾರೆ, ಆ ರೀತಿ ಹಾಕೋಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿರೋದು ಚೆನ್ನಾಗಿ ಕಾಣಿಸೋದಿಲ್ಲ. ನೀಟಾಗಿ ಫಾಲ್ ಸೀಲಿಂಗ್ ಮಾಡಿಬಿಟ್ಟು ಅದಕ್ಕೆ ನೀವು ಯೆಲ್ಲೋ, ಗ್ರೀನ್, ಆರೆಂಜ್, ಪರ್ಪಲ್ ಈ ರೀತಿ ಕಲರ್ಗಳು ಹೋಗೋದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀನಿ. ಕಾಂಟ್ರಾಸ್ಟ್ಗೆ ಹೋಗಿ, ಮೈಲ್ಡ್ ಕಲರ್ಗೆ ಹೋಗಿ, ಕ್ಲಾಸ್ ಕಲರ್ಗೆ ಹೋಗಿ, ಲೈಟ್ ಕಲರ್ಗೆ ಹೋಗಿ. ರೆಡ್ಡೇ ಬೇಕಾ ನಿಮಗೆ, ರೆಡ್ಡೇ ಹೋಗಿ, ಆದರೆ ಲೈಟ್ ರೆಡ್ಗೆ ಹೋಗಿ, ಲೈಟ್ ಪಿಂಕ್ಗೆ ಹೋಗಿ, ಲೈಟೆಸ್ಟ್ ಫಸ್ಟ್ ಲೈಟೆಸ್ಟ್ ಎಷ್ಟು ಬರುತ್ತೆ ಆ ಲೈಟೆಸ್ಟ್ಗೆ ಹೋಗಿ. ನನ್ನ ಕೇಳೋದಾದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಗ್ರೇಗೆ ಹೋಗ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಬ್ರೌನ್ಗೆ ಹೋಗ್ಬೋದು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ತುಂಬ ಲೈಟೆಸ್ಟ್ ಹಾಕಿ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಕಾಂಬಿನೇಷನ್ ನೀಟಾಗಿ ಮಾಡಿ ಆವಾಗ ಇದು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಲೈಟ್ ಇಂಟಿಗ್ರೇಷನ್ ಅಷ್ಟೇ, ತುಂಬ ಜಾತ್ರೆ ಥರ 25 ಕಲರ್ಗಳು ಬರೋದು, ಬ್ಲಿಂಕ್ ಆಗುವಂಥದ್ದು ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕಾಮನ್ ಆಗಿರುವಂತಹ ಆಫ್ ವೈಟ್ ಇರ್ಬೋದು, ಯೆಲ್ಲೋ ಲೈಟ್ಗಳು ಇವಕ್ಕೆ ಮಾತ್ರ ಆಫ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಾಂಟ್ರಾಕ್ಟ್ ಹೇಳ್ತಾರೆ ಅಥವಾ ಬೇರೆ ಇಂಟೀರಿಯರ್ ಡಿಸೈನ್ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗ್ರೀನ್, ಯೆಲ್ಲೋ ಅಥವಾ ಮಲ್ಟಿ ಕಲರ್ ಬ್ಲಿಂಕ್ ಆಗುವಂಥದ್ದು ಅವೆಲ್ಲ ಮಾಡ್ಕೊಬಿಡಿ, ತುಂಬ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಫಾಲ್ ಸೀಲಿಂಗ್ ಕೆಳಗಡೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಲೈಟ್ಸ್ಗಳಾಗ್ತಾರೆ, ಡ್ರಾಪ್ ಲೈಟ್ಗಳು ಹಾಕ್ತಾರೆ. ಡ್ರಾಪ್ ಲೈಟು ಅಷ್ಟೇ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಮಲ್ಟಿ ಲೈಟ್ಗಳನ್ನು ಹಾಕ್ತಾರೆ. ಒಂದೇ ಸ್ವಿಚ್ಚಲ್ಲಿ ನೀವು ವೈಟ್ ಮಾಡ್ಬೋದು, ಅದನ್ನು ವಾರ್ಮ್ ವೈಟ್ ಮಾಡ್ಬೋದು, ಯೆಲ್ಲೋ ಮಾಡ್ಬೋದು, ಇವೆಲ್ಲ ತುಂಬ ವೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋ ಫಾರ್ ಒನ್ ಆಪ್ಷನ್ ಜಸ್ಟ್, ಯಾಕಂದರೆ ರೇಟು ಕಮ್ಮಿ ಆಗುತ್ತೆ. ಹೌದು, ಸೊ ಗೋ ಫಾರ್ ಒನ್ ಆಪ್ಷನ್. ವೈಟ್ ಬೇಕಾ ವೈಟ್ ಹಾಕ್ಕೊಳ್ಳಿ, ವಾಮ್ ವೈಟ್ ಬೇಕಾ ವಾಮ್ ವೈಟ್ ಹಾಕ್ಕೊಳ್ಳಿ, ಎಲ್ಲೋ ಬೇಕಾ ಎಲ್ಲೋ ಹಾಕ್ಕೊಳ್ಳಿ. ಸೊ ಗೋ ಫಾರ್ ಒನ್ ಆಪ್ಷನ್, ದುಡ್ಡು ಉಳಿಯುತ್ತೆ. ಯಾಕಂದರೆ ನಾಳೆ ದಿನ ನೀವು ಅದು ದಿನ ಇಡೀ ದಿನ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋದು ಇಲ್ಲ, ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡಿದ್ದು ಗೋ ಫಾರ್ ಒನ್ ಲೈಟ್ ವೀಕ್ಷಕರೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ವೇಳೆ ನಿಮ್ಮ ಇದೆಯಲ್ಲ ಫಾಲ್ ಸೀಲಿಂಗ್ ಬಾರ್ಡರ್ಸ್ ಏನಿದೆ ಅದು ವಿಂಡೋ ಬಳಿ ಬರ್ತಾ ಇದೆ ಅಂದರೆ, ಗಮನದಲ್ಲಿ ಇಟ್ಕೊಳ್ಳಿ, ವಿಂಡೋ ಬಳಿ ಬರ್ತಾ ಇದೆ. ನೀವು ವಿಂಡೋ ಕರ್ಟನನ್ನು ರೂಫಿಂದ ತೊಗೊಂಬರ್ತಿದ್ದೀರ, ಕೆಲವರು ಏನು ಮಾಡ್ತಾರೆ ಅಂತಂದರೆ ದೊಡ್ಡ ದೊಡ್ಡದು ಲೆಂದಿ ಕರ್ಟನ್ಗಳನ್ನು ಯೂಸ್ ಮಾಡ್ತಾರೆ, ರೂಫಿಂದ ಬರುತ್ತೆ ಅದು ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಮುಂಚೆನೇ ಗಮನದಲ್ಲಿಟ್ಕೊಳ್ಳು, ಗಮನದಲ್ಲಿಟ್ಕೊಂಡು ಫಾಲ್ ಸೀಲಿಂಗಲ್ಲಿ, ಬಾರ್ಡರ್ ಫಾಲ್ ಸೀಲಿಂಗಲ್ಲಿ ಗ್ಯಾಪನ್ನು ಬಿಟ್ಕೊಳ್ಳಿ. ನೀವು ಅವ್ರಿಗೆ ಹೇಳಿ ನಮ್ಮದು ರೂಪಿಂದ ಇಲ್ಲಿ ನಾವು ಇದನ್ನು ತೊಗೊಂಬರ್ತಾ ಇದ್ದೀವಿ, ಕರ್ಟನನ್ನು ತೊಗೊಂಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ನಿಮಗೆ ಒಂದು ಪ್ರಾವಿಷನ್ ಮಾಡಿಕೊಡ್ತಾರೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನಾಳೆ ದಿನ ನಿಮಗೆ ಈಸಿ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ನೀವು ಫಾಲ್ ಸೀಲಿಂಗಲ್ಲೇ ನೀವೇನಾದರೂ ಸ್ಕ್ರೂ ಮಾಡ್ತೀರಾ ಇದು ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಾಲ್ ಸೀಲಿಂಗ್ ಮೇಲೆ ಯಾವುದೇ ರೀತಿ ವೇಟ್ಸ್ ಬರಬಾರ್ದು, ಅದರ ಪಾಡಿಗದಿರಬೇಕು. ಆದ್ದರಿಂದ ನೀವು ದಯವಿಟ್ಟು ಇದರಲ್ಲಿ ವಿಂಡೋಸ್ ಬರ್ತಾ ಇದೆ ಅಂತಂದರೆ ನೀವು ಕರ್ಟನ್ಗೆ ಪ್ರಾವಿಷನ್ ಬಿಟ್ಕೊಳ್ಳೋದನ್ನು ನಾವು ಇಲ್ಲಿ ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವೀಡಿಯೋ ತಂದು. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗ ರೇ ಕನ್ನಡಿಗನ ಬೆಳೆಸ್ಬೇಕು. ನಮಸ್ಕಾರ.